ವೆಲ್ಕಮ್ ಟು ಬಿಫೋರ್ ವೈಶು ಕ್ರಿಯೇಷನ್. ನಾನು ನಿಮ್ಮ ವೈಷ್ಣವಿ. ಸೊ ಇವತ್ತು ನನಗೆ ಸ್ಕೂಲ್ ಉಂಟು, ಇವತ್ತು ವೆಡ್ನಸ್ಡೇ. ಹಾಗೆ ನಾನೀಗ ಸ್ಕೂಲಿಗೆ ಹೋಗ್ತೇನೆ, ಹಾಗೆ ಯೂನಿಫಾರ್ಮ್ ಎಲ್ಲ ಹಾಕಿ ರೆಡಿ ಆಗಿದ್ದೇನೆ. ಸೊ ಇವತ್ತಿನ ವ್ಲಾಗಲ್ಲಿ ಈಗ ನಾನು ಯಾಕೆ ವ್ಲಾಗ್ ಮಾಡಿದೆ ಅಂದರೆ, ನನಗೆ ಇವತ್ತು ತುಂಬ ದಿವಸ ಆದ ಮೇಲೆ ವಿವನಿಗೆ ಈಗ ಯೂನಿಫಾರ್ಮ್ ಬಂತು. ಫೈನಲಿ ವಿವನಿಗೆ ಈಗ ಯೂನಿಫಾರ್ಮ್ ಬಂತು. ಸೊ ಅವ ಹೇಗೆ ಕಾಣ್ತಾನೆ ಅಂತೇಳಿ ತೋರಿಸ್ಲಿಕ್ಕೋಸ್ಕರ ಈ ವ್ಲಾಗನ್ನು ಮಾಡೋದು. ಸೊ ನನ್ನ ಯೂನಿಫಾರ್ಮ್ನ ಕಲರ್ ಬಂದು ಬ್ಲೂ, ಇವನದು ನನ್ನ ಯೂನಿಫಾರ್ಮ್ನ ಕಲರ್ ಬ್ಲೂ. ಆಮೇಲೆ ಒಂದು ಬಂದು ವೈಟ್, ವೈಟ್ ಆ್ಯಂಡ್ ಮೆರೂನ್. ಅದ ಸ್ವಲ್ಪ ಇಲ್ಲಿ ಚೆಕ್ಸ್ ಚೆಕ್ಸ್ ಚೆಕ್ಸ್. ಹಾಂ ಸರಿ. ಸೊ ನನಗೆ ಇವರ ಯೂನಿಫಾರ್ಮ್ ನನಗೆ ತುಂಬ ಇಷ್ಟ ಆಯ್ತು ಅಂದರೆ, ನಾನು ಫೋರ್ತ್ ಸ್ಟ್ಯಾಂಡರ್ಡಲ್ಲಿರೋಕ್ಕೆ, ನಂತರ ಲಾಕ್ಡೌನ್ ಆದದ್ದು, ಹಾಗೆ ಫೋರ್ತ್ ಸ್ಟ್ಯಾಂಡರ್ಡಲ್ಲಿರೋಕ್ಕೆ ನನಗೆ ಈ ಥರ ಇತ್ತು, ಮೆರೂನ್ ಕಲರ್ ಥರ. ಒಳಗೆ ಚೆಕ್ಸ್ ಥರ ಬಂದು ಮೆರೂನ್ ಕಲರಲ್ಲಿ ಟೀ ಶರ್ಟ್, ನಂತರ ಫ್ರಾಕ್. ನಂಗೆ ಅದು ತುಂಬ ಇಷ್ಟ ಇತ್ತು. ಸೊ ಈಗ ನೋಡಿದ್ರೆ ಇದು ಇದು ಸಹ ಇಷ್ಟ ಉಂಟು. ಆದರೆ ನನಗೆ ಇದಕ್ಕಿಂತ ಜಾಸ್ತಿ ಹಳೆ ಯೂನಿಫಾರ್ಮೆ ನನಗೆ ತುಂಬ ಇಷ್ಟ ಇತ್ತು. ನಂತರ ಅವನಿಗೆ ಐಡೆಂಟಿ ಕಾರ್ಡ್ ನನಗೆ ಮತ್ತು ಅವನಿಗೆ ಇದಂತ ಅದರ ಒಂದು ಸ್ಲಿಪ್ ಕೊಟ್ಟು ಅದರಲ್ಲಿ ನಮ್ಮ ಫೋಟೋನ ಅಂಟಿಸಿ ಅದರಲ್ಲೆಲ್ಲ ಇದೆಲ್ಲ ಟೈಪ್ ಅಂತ. ಸಾರಿ, ನಾನು ಅವ್ರು ಕೊಡ್ತೇನೆ ಶಿ ಅಲ್ಲಿ ಕೊಡ್ತಾರೆ ಅಡ್ರೆಸ್ ಸರ್ ಅದನ್ನೆಲ್ಲ ಬರೆದು ಕೊಟ್ಟದ್ದು. ಸೊ ಇನ್ನೂ ಅದನ್ನು ಅವರು ಕೊಡಲಿಲ್ಲ. ಸೊ ಇನ್ನು ಸ್ವಲ್ಪ ದಿವಸ ಆದ ಮೇಲೆ ಕೊಡ್ತಾರೆ ಐಡೆಂಟಿಟಿ ಕಾರ್ಡ್. ಹಾಗೆ ನನಗೆ ಸ್ಕ್ವಾಡ್ ಯೂನಿಫಾರ್ಮ್ ಉಂಟು, ಅಂದರೆ ವೆಡ್ನಸ್ಡೇ ಸ್ಯಾಟರ್ಡೆ ಹಾಕ್ಲಿಕ್ಕೆ, ಅದು ಇಂಡಿಪೆಂಡೆನ್ಸ್ ಡೇಗೆ ಸಾಕಲಿಕ್ಕೆ ಉಂಟು. ಅಂದರೆ ಅದರಲ್ಲಿ ಗ್ರೂಪ್ ಉಂಟು, ಅಂದರೆ ಹೌಸಸ್ ನಾಲ್ಕು ಹೌಸಸ್ಗೆ ಡಿವೈಡ್ ಮಾಡಿದ್ದಾರೆ. ಒಂದು ಮುಂಚೆ ಕಲರಲ್ಲಿತ್ತು, ಕಲರಲ್ಲೇ ಈಗ ಸಹ ಕಲರಲ್ಲಿ, ಈಗ ನಂಬರಲ್ಲಿ 1, 2, 3, 4. ಅದರಲ್ಲಿ ನಾನು ಥರ್ಡ್ ನಂಬರ್, ಅಲ್ಲಿ ನನಗೆ 3 ನಂಬರ್ ಸಿಕ್ಕಿದ್ದು. ನಾನು ಮತ್ತು ನನ್ನ ಫ್ರೆಂಡ್ ಇಬ್ಬರು ಸಹ 3rd ನಂಬರ್. ನಂತರ ಅರೆ ನನಗೆ ಸಿಕ್ಕಿದ್ದು ಲಾಸ್ಟ್ ಟೈಮ್ ಬ್ಲೂ ಕಲರ್ ಇತ್ತು, ಈಗ ಯೆಲ್ಲೋ ಕಲರ್ ಬಂದಿದೆ. ನನಗೆ ನಿಜವಾಗಿ ಪಿಂಕ್ ಕಲರ್ ಬೇಕಿತ್ತು, ಯೆಲ್ಲೋ ಪಿಂಕ್ ಬ್ಲೂ ರೆಡ್ ಕಲರ್ ಇತ್ತು. ಸೊ ನನಗೆ ಪಿಂಕ್ ಬೇಕಿತ್ತು ಮತ್ತು ಯೆಲ್ಲೋ ಸಿಕ್ಕಿತ್ತು, ಅದು ಬ್ರೈಟ್ ಕಲರ್ ತಾನ. ಹ್ಞೂ, ಅವನಿಗಿಲ್ಲ ನನಗೆ ಮಾತ್ರ ಇರುತ್ತೆ. ನೋಡಕೊಳ್ಳೆ ಗುಡ್ ಬಾಯ್ ಆಗಿದೆ ಅಂತ ಅಂದ್ರೆ, ಶಿ ಸ್ಕೂಲಿಗೆ ಹೋಗೋ ಹುಡುಗನಾಗಿ. ಈಗ ನಂತರ ಇವನಿಗೆ ಸಾಕ್ಸ್ ಕೊಟ್ಟಿದ್ದಾರೆ, ಈಗ ಶೂ ಹಾಕೋದಲ್ಲ, ಯಾಕಂದ್ರೆ ಈಗ ಇದು ರೈನಿ ಸೀಸನ್ ಅಲ್ವಾ. ಸೊ ಹಾಗೆ ಈಗ ಶೂ ಹಾಕೋದಿಲ್ಲ, ಅಂದರೆ ಸ್ಕೂಲ್ ಶೂ ಇರ್ತದಲ್ಲ ಬ್ಲಾಕ್ ಶೂ ಅದನ್ನು ಹಾಕೋದಿಲ್ಲ. ಅದು ಇನ್ನು ರೈನಿ ಸೀಸನ್ ಅಲ್ಲ, ಮುಂಗ್ತಾದ ಮೇಲೆ ಹಾಕೋದು. ಈಗ ನನಗೆ ಸಹ ತೆಗಿತಿದ್ದಾರೆ, ಆದರೆ ನಾನು ಹಾಕಲೇ ಇಲ್ಲ ಮಳೆ ಅಂತೇಳಿ, ಮಳೆ ಅಂತೇಳಿ. ಸೋಕಿ ಈಗ ನಮಗೆ ನನಗೆ 9:20, ಅವನಿಗೆ 9:30 ಟೈಮಿಂಗ್ ಹೋಗಲಿಕ್ಕೆ. ನಂತರ ಬರೋಕ್ಕ ಅವನಿಗೆ 3:30, ನನಗೆ 4:05. ಸೊ ಈಗ ಈಗ ಸ್ವಲ್ಪ ವಿವನ್ ಅಂದರೆ ಫಸ್ಟಿಗೆ ಹಾಫ್ ಡೇ ಇತ್ತು, ಆಗೊಳ್ಳೆ ಗುಡ್ ಬಾಯ್ ಆಗಿ ಅಂದರೆ ಕೂಗದೆ ಹೋಗ್ತಿತ್ತು, ಸೆಟ್ ಆಗಿತ್ತು ಹಾಫ್ ಡೇ ಅಲ್ವಾ, ಕರೆಕ್ಟಾಗಿ ಸೆಟ್ ಆಗಿತ್ತು. ಒಂದು ಸುಮಾರು ದಿವಸದವರೆಗೆ ಹಾಫ್ ಡೇ ಇತ್ತು, ಸೆಟ್ ಆಗಿದ್ದ. ಈಗ ಫುಲ್ ಡೇ ಸ್ಟಾರ್ಟ್ ಆಯ್ತಲ್ಲ, ಹಾಗೆ ಈಗ ಸ್ವಲ್ಪ ಅವನಿಗೆ ಇದಾಗ್ತದೆ ಅಂದರೆ, ಅಂದರೆ ಅದಕ್ಕಿನ್ನೂ ಸೆಟ್ ಆಗಬೇಕಷ್ಟೆ ಫುಲ್ ಡೇಗೆ. ಹಾಗೆ ಈಗ ಮಧ್ಯಾಹ್ನ ಊಟ ಮಾಡೋದಕ್ಕೆ ಹೋಗ್ತೇನೆ, ಅಂದರೆ ಮನೆಯಲ್ಲಾದರೆ ಸಾಂಬಾರು ಕೊಡು ನೀರು ಕೊಡು ಅವನಷ್ಟೆ, ಅಂದರೆ ನಾವೆಲ್ಲ ತಂದು ಕೊಡೋದಲ್ಲ ಅಂತ. ಅವ ಆರಾಮ್ಸೆ ಚೆನ್ನಾಗಿ ಆರಾಮ್ಸೆ ಕೂತ್ಕೊಂಡಿರ್ತಾನೆ ಅಲ್ಲಿ, ಇವನೇ ಮಾಡಬೇಕಲ್ಲ. ಅದೇ ಅವನು ಸೆಟ್ ಆದನು, ಈಗ ಸ್ವಲ್ಪ ಸ್ವಲ್ಪ ಸೆಟ್ ಆಗ್ತಾ ಹೋಗ್ತಾ ಇದ್ದಾನೆ. ಅಲ್ಲ ಸೊ ಸಾಕು ಮಾತಾಡ್ತು, ಇನ್ನು ಸ್ಕೂಲಿಗೆ ಲೇಟ್ ಆಗಲಿಕ್ಕೆ ಟೈಮು 8:50 ಅಷ್ಟು. ಅವನಿಗೆ ಸ್ಯಾಟರ್ಡೇ ಇಲ್ಲ, ನನಗೆ ಸ್ಯಾಟರ್ಡೇ ಉಂಟು. ಹಾಗೆ ಸ್ಯಾಟರ್ಡೇ ಅವನು ಇಲ್ಲದಾಗ ನಾನು ಬೇಗ ಹೋಗ್ತಾನೆ, ನನಗೆ ಸ್ವಲ್ಪ ಬೇಗ ಹೋಗ್ಲಿಕ್ಕೆ ಇಷ್ಟ ಸ್ಕೂಲಿಗೆ.
ಈಗ ಇವ ಅಂತಾನಲ್ಲ, ಇವನಿಗೆ ಸ್ವಲ್ಪ ಇವನಿಗೆ ಸ್ವಲ್ಪ ಬೇಗ ಆಗ್ತದೆ, ಲೇಟ್ ಹೋಗುತ್ತೆ ನಾನು. ಹಾಂ, ಅವನ ಸ್ಟಿಕ್ ಅವನಿಗೆ ಅವನು KGF ಮೂವಿಗೆ ಹುಚ್ಚಿಡ್ತಿದ್ದ ಆ ಸಾಂಗ್ಗಳೆಲ್ಲ. ಹಾಗೆ ಯಾವಾಗಲೂ ಅದನ್ನೇ ಹೇಳ್ತಾಳ್ತೀನಿ, ಸಾಕು ಬನ್ನಿ ಹೋಗುವ. ಯಾಕೆ ನಾನು ಸ್ಕೂಲಲ್ಲಿ ಸಿಗ್ತೇನೆ, ಅಮ್ಮನಿಗೆ ಆದರೆ ವೀಡಿಯೋ ಮಾಡ್ತಾರೆ ಅಮ್ಮ, ಇಲ್ಲದಿದ್ರೆ ಸಂಜೆ. ಓಕೆ, ಬಾ ಬಾಯ್. ನಿಜಾಗಿ ಇವತ್ತು ಎಕ್ಸಾಮ್ ಮುಗಿಲಿಕ್ಕಿತ್ತು, 18 ಸ್ಟಾರ್ಟ್ ಆಗಿ 18, 19 ಇವತ್ತು ಡೇಟ್, ಇವತ್ತು ಡೇಟ್ 20. ನಿಜಾಗಿ ಇವತ್ತು ಮುಗಿಲಿಕ್ಕಿತ್ತು ಎಕ್ಸಾಮ್, ಅದೇ ಪೋಸ್ಟ್ಪೋನ್ ಆಯಿತು August 1. ಹಾಗೆ ಪೋಸ್ಟ್ಪೋನ್ ಆದದಕ್ಕೆ ಈಗ ಇರ್ತಿದ್ರೆ ಬರೀ ಒಂದೇ ಚಾಪ್ಟರ್ ಇರ್ತಿತ್ತು, ಈಗ ಪೋಸ್ಟ್ಪೋನ್ ಆಯ್ತಲ್ಲ, ಈಗ ಇಂಗ್ಲೀಷ್ 4 ಚಾಪ್ಟರ್ ಮತ್ತು ಸೈನ್ಸ್ 2 ಚಾಪ್ಟರ್, ಮ್ಯಾಥ್ಸ್ ಎಲ್ಲ 2 ಆಗುತ್ತೆ. ತೊಂದರೆ ಇಲ್ಲ, ಕಲಿಯೋ ಅಲ್ಲ, ಕಲಿಯೋಕ್ಕಾಗ್ತದಲ್ಲ. ಸೊ ಬಾ ಬಾಯ್, ನಾನು ಆಗೋದ್ರಿಂದ ಬಾಯ್ ಬಾಯ್ ಅಲ್ಲಿ ಪೋಸ್ಟ್ ಮಾಡ್ತೇನೆ, ಸಾಕು ಬಾ ಬಾಯ್ ಕದಮ್ ಬಾ ಬಾಯ್. ವಿವನಿಗೆ 3:30 ಸ್ಕೂಲ್ ಬಿಡೋದು, ನನಗೆ 4 ಬಿಡುದು. ಹಾಗೆ ಅಮ್ಮ ವಿವನ ಕರ್ಕೊಂಡು ಹೋಗ್ಲಿಕ್ಕೆ ಅಂತಲೇ ಬಂದಿದ್ದರು, ಅಮ್ಮ ಹಾಫ್ ಆನ್ ಅವರ್ ವೇಟ್ ಮಾಡ್ತಾರೆ ನನ್ನನ್ನು ಕರ್ಕೊಂಡು ಹೋಗ್ಲಿಕ್ಕೆ. ಸೊ ಹಾಗೆ ಇಲ್ಲಿ ಅಮ್ಮ ಗ್ರೌಂಡಲ್ಲಿ ಇದ್ದರು. ನಾನು ಆಗ ನಮಗೆ ಇದಾಗ್ತಾ ಇತ್ತು, ಸ್ಕ್ವಾಡಿಗೆ ಸ್ಕ್ವಾಡ್ ಯೂನಿಫಾರ್ಮಿಗೆ ಗ್ರೂಪ್ ಸಪ್ರೇಟ್ ಮಾಡ್ತಾ ಇದ್ದರು. ಸೊ ನನ್ನ ಗ್ರೌಂಡ್ ಹೇಗಿದೆ ಅಂತೇಳಿ, ಸ್ಕೂಲ್ನ ಗ್ರೌಂಡ್ ಹೇಗಿದೆ ಅಂತೇಳಿ ನೋಡಿ. ಸೊ ಹಾಗೆ ನಾನು ಇನ್ನು ಮುಂದೆ ವೇಟ್ ತಂದಿಗೆ ಸಿಗ್ತೇನೆ. ಅಲ್ಲರಿಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಅಲ್ಲರಿಗೆ ಟೇಕ್ ಕೇರ್, ಬಾಯ್.